ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೋಕ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯದ ರೈತ ಸಮುದಾಯಕ್ಕೆ ಇದೀಗ ತಾನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆಯರಿ ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಖಾತೆ ಕೂಡ ಇವಾಗ ಪರಿಹಾರದ ಹಣ ಬಿಡುಗಡೆ ಮಾಡಲಿದ್ದಾರೆ ಎಷ್ಟು ಬರುತ್ತೆ ಇದ್ರೆ ನೀವು ಹೇಗೆ ಪಡ್ಕೋಬೇಕು ಎಲ್ಲವನ್ನು ಕೂಡ ನೋಡೋಣ ಈ ಒಂದೇ ವಿಡಿಯೋದಲ್ಲಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದ್ರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದಿನ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು ಮತ್ತು ಇದೇ ರೀತಿ ಈ ಒಂದು ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಹೌದು ಗೆಳೆಯರೆ ನಮ್ಮ ರಾಜ್ಯ ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ರೈತರು ಬೆಳೆಯುತ್ತಿರುವ ಬೆಳೆಗಳಿಗೆ ಬೆಂಬಲ ಬೆಲೆಯಿಂದ ಹಿಡಿದು ಆ ಒಂದು ಬೆಳೆಗಳು ನಾಶವಾದಾಗ ಬೆಳೆ ಹಾನಿಗೋಸ್ಕರ ಈಗಾಗಲೇ ಬೆಳೆ ವಿಮೆ ಅಂತ ಒಂದು ಯೋಜನೆಗಳನ್ನು ಕೂಡ ನೀಡುತ್ತಾ ಇದ್ದಾರೆ ಗೆಳೆಯರಿ ನೀವು ಕೂಡ ರೈತರಾಗಿದ್ದರೆ ಇಂತಹ ಒಂದು ಯೋಜನೆಗಳಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಂಡಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ನಮಗೆ ಕಮೆಂಟಲ್ಲೂ ಅಲ್ಲೂ ಕೂಡ ಒಂದು ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡಬಹುದು ಗೆಳೆಯರೆ ಹೌದು ಇದೇ ಕುರಿತು ನಮ್ಮ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಹೆಚ್ಚಿನ ಒಂದು ಬಿಸಿಲು ಇತ್ತು ಆದರೆ ಇದರ ನಡುವೆ ಉತ್ತರ ಕರ್ನಾಟಕ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಹಾವೇರಿ ಮತ್ತು ಗದಗ ಕೊಡಗು ದಕ್ಷಿಣ ಕನ್ನಡ ಸೇರಿದಂತೆ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಇವಾಗ ಸುಮಾರು ಕೆಲವು ಒಂದು ಗಂಟೆಗಳ ಕಾಲ ಹೆಚ್ಚಿನ ಒಂದು ಮಳೆ ಸುರಿದಿದೆ ಗೆಳೆಯರುವಾಗ ಇದೇ ಕುರಿತು ಕಾಫಿಯನ್ನ ಬೆಳೆಯುವ ಕೆಲವೊಂದು ಪ್ರದೇಶದಲ್ಲಿ ಮಳೆಯಾದ ಬಗ್ಗೆ ಹೆಚ್ಚಿನ ಒಂದು ರೈತರು ತಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಸುರಿದ ಒಂದು ಭಾರಿ ಮಳೆಯಿಂದ ರೈತರ ಒಂದು ಬೆಳೆ ಕೂಡ ಹಾಳಾಗಿರುವ ಮಾಹಿತಿ ಈಗಾಗಲೇ ಸಚಿವರು ನೀಡಿದ್ದಾರೆ ಫ್ರೆಂಡ್ಸ್ ಇದೇ ಕುರಿತು ರೈತರಿಗೆ ಇವಾಗ ಶೀಘ್ರವೇ ಬಿ ಸಿ ಪಾಟೀಲ್ ಅವರು ತಮ್ಮ ಒಂದು ರೈತರಿಗೆ ಬೆಳೆ ಪರಿಹಾರವನ್ನು ನೀಡುವ ಭರವಸೆಯನ್ನು ಕೂಡ ತಿಳಿಸಿದ್ದಾರೆ ರೈತರ ವಿಚಾರದಲ್ಲಿ ಈ ಒಂದು ಸಾರ್ವಜನಿಕರ ಒಂದು ವಿಚಾರದಲ್ಲಿ ಸ್ಪಂದಿಸಿದ ಒಂದು ಅಧಿಕಾರಿಯ ಧೋರಣೆಯನ್ನು ನಾವು ಒಪ್ಪುವುದಿಲ್ಲ ಎಂದು ಕೂಡ ಹೇಳಿದ್ದಾರೆ ಹೌದು ಗೆಳೆಯರಿಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಿ ಬಿ ಸಿ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದು ರೈತರಿಗೆ ಶೀಘ್ರವೇ ಅವರ ಒಂದು ಬೆಳೆ ಪರಿಹಾರವನ್ನು ನೀಡುವಂತೆ ಭರವಸೆಯನ್ನು ಕೂಡ ನೀಡಿದ್ದಾರೆ ಒಂದು ವೇಳೆ ರೈತರ ವಿಚಾರದಲ್ಲಿ ಮತ್ತು ಈ ನಮ್ಮ ಸಾರ್ವಜನಿಕರ ವಿಚಾರದಲ್ಲಿ ಯಾರಾದರೂ ಅಧಿಕಾರಿಗಳು ಕರೆಕ್ಟ್ ಆಗಿ ಸ್ಪಂದನೆ ಮಾಡದಿದ್ದಲ್ಲಿ ಅವರ ವಿರುದ್ಧ ನಾವೇ ಕ್ರಮವನ್ನು ಕೂಡ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಗೆಳೆಯರಿ ಈ ಮೂಲಕ ರೈತರಿಗೆ ತಮ್ಮ ಒಂದು ಬೆಳೆ ಪರಿಹಾರವನ್ನ ನೀಡುವ ಒಂದು ಭರವಸೆಯನ್ನು ತಿಳಿಸಿದ್ದಾರೆ ಆದರೆ ಎಷ್ಟು ನೀಡುತ್ತಾರೆ ಕಳೆದ ಬಾರಿಯಂತೆ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರದವರೆಗೂ ನೀಡುವ ನೀಡುವಂತೆ ಈಗಾಗಲೇ ಹಲವಾರು ರೈತರು ಆಗ್ರಹವನ್ನು ಕೂಡ ಮಾಡಿದ್ದು ಶೀಘ್ರವೇ ರಾಜ್ಯ ಸರ್ಕಾರದಿಂದ ಇದೇ ಕುರಿತು ಅಧಿಕೃತ ಘೋಷಣೆಯನ್ನು ಕೂಡ ಮಾಡಲಿದ್ದಾರೆ ಆದರೆ ಒಂದು ಎಕರೆಗೆ ಅಥವಾ ಒಂದು ಹೆಕ್ಟರ್ ಯಾವ ಒಂದು ಬೆಳೆಗೆ ಎಷ್ಟು ಪರಿಹಾರವನ್ನು ನೀಡುತ್ತಾರೆ ಶೀಘ್ರವೇ ಇದು ಕೂಡ ಮಾಹಿತಿ ನಮಗೆ ಸಿಗಲಿದೆ ಫ್ರೆಂಡ್ಸ್ ಆ ಒಂದು ವಿಡಿಯೋ ಕೂಡ ನೀವು ನಮ್ಮ ಕನ್ನಡ ಲೋಕ ಚಾನಲ್ನ ಮೂಲಕ ಮೊದಲು ನೋಡಬಹುದು ಇನ್ನು ನೀವು ಕೂಡ ಈ ಒಂದು ಜಿಲ್ಲೆಯವರಾಗಿದ್ದರೆ ಮಾತ್ರವೇ ನೀವು ಶೀಘ್ರವೇ ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಉತ್ತರ ಕನ್ನಡ ಹಾವೇರಿ ಗದಗ ಕೊಡಗು ಮತ್ತು ದಕ್ಷಿಣ ಕನ್ನಡ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಎಂದು ಕೂಡ ಈಗಾಗಲೇ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಗೆಳೆಯರಿ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನೀವು ನಮಗೆ ಕಮೆಂಟ್ ಮಾಡಿ ಮತ್ತು ಇಂಥದ್ದೇ ಒಂದು ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣುವ ಕನ್ನಡ ಲೋಕದ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಕಿಸಾನ್ ಸಮ್ಮಾನ್ ಕುರಿತು ಕೇಳಿರುವ ಎಲ್ಲ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಮಾಡಿದ್ದೇನೆ ಸ್ಕ್ರೀನ್ ಮೇಲೆ ಕಾಣುವ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನೀವು ಕಿಸಾನ್ ಸಮ್ಮಾನ್ ಕೇಂದ್ರ ಮತ್ತು ರಾಜ್ಯದ ಕುರಿತು ಕೇಳಿರುವ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರದ ವಿಡಿಯೋ ಕೂಡ ನೋಡಬಹುದು ಫ್ರೆಂಡ್ಸ್ ಈಗಲೇ ಕ್ಲಿಕ್ ಮಾಡಿ ಮತ್ತು ದಯವಿಟ್ಟು ವಾಚ್ ಮಾಡಿ